ಮುಂದಿನ ಬಿಬಿಎಂಪಿ ಚುನಾವಣೆಯಲ್ಲಿ ನಮ್ಮದೇ ಮೇಲುಗೈ ಎಂದು ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರು ರಾಜ್ಕುಮಾರ್ ವಿಶ್ವಾಸ ವ್ಯಕ್ತಪಡಿಸಿದರು. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಹೇರೋಹಳ್ಳಿ ವಾರ್ಡ್ನಲ್ಲಿ ನೂತನ ಕಾಂಗ್ರೆಸ್ ಕಚೇರಿಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ, ನಮ್ಮಲ್ಲಿ ಯಾವುದೇ ಮನಸ್ತಾಪಗಳು ಇಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಬಿಬಿಎಂಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಕೆಲಸ ಮಾಡುತ್ತೇವೆ ಎಂದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಸ್ವಾಮಿಗೌಡ ಮತ್ತಿತರರು ಭಾಗವಹಿಸಿದ್ದರು. ಜಿಲ್ಲಾ ಬಂಧುಗಳೇ, ಇವತ್ತು ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವಾಮಿಗೌಡ ಕಚೇರಿಯನ್ನ ಮಾಡ್ತಾ ಇದ್ದೀನಿ, ಬರಬೇಕು ಅಂತ ಹೇಳ್ಬಿಟ್ಟು ನನಗೆ ಕರೆದು ಅಂದ್ರೆ ಸ್ವಾಮಿಗೌಡನಿಗೆ ನನಗೆ ಗಿರೀಶ್ ಅವರು ನನಗೆ ಪರಿಚಯ ಮಾಡಿ ಆತ ಭಾಳ ಇಂಟ್ರೆಸ್ಟ್ ಆಗಿದ್ದಾನೆ. ಜೊತೆಗೆ ನಾವು ಓದಿರುವಂಥ ಹುಡುಗ ವಿದ್ಯಾವಂತರಿಗೆ ಅವಕಾಶ ಕೊಡಬೇಕು ರಾಜಕಾರಣದಲ್ಲಿ. ಅವ್ರಿಗೊಂದು ಆಫೀಸ್ ಓಪನ್ ಮಾಡ್ತಾರೆ, ನೀವು ಬಂದವ್ರಿಗೆ ಒಂದು ಆಫೀಸ್ ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳಿ. ಈ ಒಂದು ಆಫೀಸ್ ಉದ್ಘಾಟನೆ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮುಸ್ಲಿಮೂರ್ತಿ ಅವರಿದ್ದಾರೆ, ಹಿರಿಯ ಕಾಂಗ್ರೆಸ್ನ ಮುಖಂಡರು ವಿಠಲ್ ಅವರಿದ್ದಾರೆ, ಗಿರೀಶ್ ಅವರಿದ್ದಾರೆ, ನಮ್ಮ ರಾಜಣ್ಣ ವಿಜಯ ರಾಜನ್ ಅವರಿದ್ದಾರೆ, ನಮ್ಮ ಉಪಾಧ್ಯಕ್ಷರ ಪುಟ್ಟಂಗೌಡರಿದ್ದಾರೆ, ಮತ್ತು ನನಗೆ ತುಂಬ ಹಲವರು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ನಮ್ಮ ದಿನೇಶ್ ಬಾಳನೇ ಹಳೆಯ ಸ್ನೇಹಿತ ನನಗೆ ದಿನೇಶ್ ಅವರಿದ್ದಾರೆ. ನಮಸ್ಕಾರಗಳು. ಈ ಭಾಗದಲ್ಲಿ ಒಂದು ಕಾಂಗ್ರೆಸ್ ಪಕ್ಷದ ಕಚೇರಿ ಭಾಳ ಮುಖ್ಯವಾಗಿ ಬೇಕಾಗಿತ್ತು. ಈ ಭಾಗದಲ್ಲಿ ಯಾರ್ಯಾರು ಮುಖಂಡರುಗಳಿದ್ದಾರೋ ಪದವಿ ತಗೋತಾರೆ, ಕೆಲಸಗಳನ್ನ ಮುಂದಾಳ ಕೂದಲು ಮಾಡಲ್ಲ. ಇದು ಇಲ್ಲಿನ ಪರಿಸ್ಥಿತಿ. ನ್ಯೂಸ್ 9 ಟುಡೇ ಕನ್ನಡ, ಸರಸ್ವತಿ, ಬೆಂಗಳೂರು.